ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷಕ್ಕೆ ಸ್ವಾಗತ ನಾನು ಶ್ವೇತಾ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಮೆರಿಕ ಭಾರತದಲ್ಲಿ ಹೆತ್ತವರಿಗಿರೋ ಒಂದು ಆಸೆ ಅಂದರೆ ಅದು ಅಮೆರಿಕಾದಲ್ಲಿ ತಮ್ಮ ಮಕ್ಕಳು ಕೆಲಸ ಮಾಡಬೇಕು ಅನ್ನೋದು ಅಮೆರಿಕಾದಲ್ಲಿ ಕೆಲಸ ಸಿಕ್ತು ಅಂದರೆ ಅದರ ಲೆವೆಲ್ಲೇ ಬೇರೆ ಆದರೆ ಚೆನ್ನಾಗಿ ಓದಿ ಎನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಪುಕಪುಕ ಅಂತ ಭಯ ಶುರುವಾಗಿದೆ ಯಾವಾಗ ಗಂಟುಮೂಟೆ ಕಟ್ಟಿಕೊಂಡು ಭಾರತಕ್ಕೆ ವಾಪಸ್ಸಾಗಬೇಕು ಅನ್ನೋ ಆತಂಕದಲ್ಲಿದ್ದಾರೆ ಅಮೆರಿಕ ಭಾರತದಲ್ಲಿರುವ ಎಷ್ಟೋ ಯುವಕ ಯುವತಿಯರ ಕನಸು ಚೆನ್ನಾಗಿ ಓದಬೇಕು ಅಮೆರಿಕ ಜರ್ಮನಿ ಬ್ರಿಟನ್ನಲ್ಲಿ ಕೈ ತುಂಬ ಸಂಬಳ ಸಿಗೋ ಕೆಲಸ ಮಾಡಬೇಕು ಅಲ್ಲೇ ಸೆಟಲ್ ಆಗಿಬಿಡಬೇಕು ಅನ್ನೋದು ಅಫ್ಕೋರ್ಸ್ ಅಮೆರಿಕಾಗೂ ಕೂಡ ಭಾರತದ ವಿದ್ಯಾವಂತರ ಅವಶ್ಯಕತೆ ತುಂಬಾ ಇದೆ ಲಕ್ಷಾಂತರ ಮಂದಿ ದೇಶ ಬಿಟ್ಟು ಅಮೆರಿಕಾಗೆ ಹೋಗಿ ಸೆಟಲ್ ಕೂಡ ಆಗಿದ್ದಾರೆ ಆದರೆ ಈಗ ಹೀಗೆ ಹೋದವರಿಗೆ ಒಳಗೊಳಗೆ ಭಯ ಶುರುವಾಗಿದೆ ಅದಕ್ಕೆ ಕಾರಣ ಲೇ ಆಫ್ ಅಂದರೆ ಕಂಪನಿಗಳು ಕೆಲಸದಿಂದ ನೌಕರರನ್ನ ತೆಗೆದುಹಾಕ್ತಾ ಇರೋದು ಜಾಗತಿಕ ಬಿಕ್ಕಟ್ಟಿನ ಪರಿಣಾಮ ಅಮೆರಿಕದಲ್ಲಿ ಉದ್ಯೋಗ ಕಡಿತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಅಮೆರಿಕದಲ್ಲಿ ನೆಲೆಸಿರೋ ಭಾರತೀಯ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಲೇ ಆಫ್ ಭೂತಕ್ಕೆ ಹೈರಾಣಾಗಿ ಬಿಟ್ಟಿದ್ದಾರೆ ಯಾವಾಗ ಕಂಪನಿ ಕೆಲಸದಿಂದ ತೆಗೆದುಬಿಡುತ್ತೋ ಅನ್ನೋ ಭಯ ಯಾಕೆಂದರೆ ಎರಡೇ ಎರಡು ತಿಂಗಳಿಗೆ ಅಮೆರಿಕದಲ್ಲಿ ಕೆಲಸ ಕಳ್ಕೊಂಡವರು ಎರಡು ಲಕ್ಷ ಮಂದಿ ಹೌದು ಅಮೆರಿಕದಲ್ಲಿ ಕಳೆದ ವರ್ಷ ನವೆಂಬರ್ನಿಂದೀಚೆಗೆ ಎರಡು ಲಕ್ಷ ನೌಕರರನ್ನ ಕೆಲಸದಿಂದ ಕಿತ್ತು ಹಾಕಲಾಗಿದೆ ಗೂಗಲ್ ಮೈಕ್ರೋಸಾಫ್ಟ್ ಫೇಸ್ಬುಕ್ ಅಮೆಜಾನ್ನಂತಹ ದೊಡ್ಡ ದೊಡ್ಡ ಕಂಪನಿಗಳೇ ನೌಕರರಿಗೆ ಗೇಟ್ ಪಾಸ್ ಕೊಡ್ತಿರೋದು ಆತಂಕ ಸೃಷ್ಟಿಸ್ತಾ ಇದೆ ಬೇಜಾರಿನ ವಿಷಯ ಅಂದರೆ ಇಲ್ಲಿ ಕೆಲಸ ಕಳಕೊಂಡವರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಂದಿ ಭಾರತೀಯರು ಇನ್ನೂ ದುರಂತ ಅಂದರೆ ಹೀಗೆ ಕೆಲಸ ಕಳೆದುಕೊಂಡ ಹೆಚ್ಚಿನ ಟೆಕ್ಕಿಗಳು ಎಚ್ ಒನ್ ಬಿ ಮತ್ತು ಎಲ್ ಒನ್ ವೀಸಾ ಇರುವವರು ಅದರಲ್ಲೂ ಎಚ್ ಒನ್ ಬಿ ವೀಸಾ ಇರೋರ ಪಾಡು ಕೇಳೋದೇ ಬೇಡ ಕೆಲಸ ಕಳೆದುಕೊಂಡಿರೋ ಇವರುಗಳು ಇನ್ನೂ ಅರವತ್ತು ದಿನದಲ್ಲಿ ಹೊಸ ಕೆಲಸ ಹುಡುಕಿಕೊಳ್ಳಲೇಬೇಕು ಅಕಸ್ಮಾತ್ ಕೆಲಸ ಸಿಗದೇ ಇದ್ರೆ ಗಂಟು ಮೂಟೆ ಕಟ್ಟಿಕೊಂಡು ಭಾರತಕ್ಕೆ ವಾಪಸ್ಸಾಗೋದೊಂದೇ ಗತಿ ಅದು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇಲ್ವೇ ಇಲ್ಲ ಯಾಕೆಂದರೆ ಎಚ್ ಒನ್ ಬಿ ವಲಸೆಯೇತರ ವೀಸಾ ಆಗಿದ್ದು ವಿದೇಶಿಯರನ್ನ ನೇಮಿಸಿಕೊಳ್ಳೋಕೆ ಅಮೆರಿಕ ಕಂಪನಿಗಳಿಗೆ ಈ ವೀಸಾ ಅವಕಾಶ ನೀಡುತ್ತೆ ಅಮೆರಿಕದ ತಂತ್ರಜ್ಞಾನ ಕಂಪನಿಗಳು ಭಾರತ ಚೀನಾದಂತಹ ದೇಶದಿಂದ ಪ್ರತಿ ವರ್ಷ ಸಾವಿರಾರು ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುತ್ತೆ ಈಗ ಬ್ರಿಟನ್ ಜರ್ಮನಿ ಸೇರಿ ಯುರೋಪ್ನಲ್ಲೂ ಸಾವಿರಾರು ಜನರನ್ನ ಈ ರೀತಿ ಕೆಲಸದಿಂದ ತೆಗೆಯಲಾಗ್ತಾ ಇದೆ ಏವೆನ್ ಬ್ರೆನ್ಸಿ ಬ್ರಿಟಿಷ್ ವೋಲ್ಟ್ ಕ್ಲೋ ಪೆಡಲ್ ಕಂಪನಿಗಳು ಲೇ ಆಫ್ ಘೋಷಿಸಿವೆ ಸೊ ಈಗ ಅಮೆರಿಕದಲ್ಲಿ ಕೆಲಸ ಕಳೆದುಕೊಂಡಿರೋ ಭಾರತೀಯ ಟೆಕ್ಕಿಗಳು ಕೆಲಸ ಹುಡುಕೋದ್ರಲ್ಲಿ ಆಗಿದ್ದಾರೆ ಅಕಸ್ಮಾತ್ ಅರವತ್ತು ದಿನಗಳಲ್ಲಿ ಕೆಲಸ ಸಿಗದೆ ಹೋದರೆ ಭಾರತಕ್ಕೆ ವಾಪಸ್ ಆಗೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಲಿ ಕೆಲಸಕ್ಕಾಗಿ ವಿದೇಶಕ್ಕೆ ಹೋದವರಿಗೆ ಯಾವ ತೊಂದರೆಯೂ ಆಗದಿರಲಿ ಆದರೂ ಜಗತ್ತಿನ ಬಲಿಷ್ಠ ದೇಶಗಳೇ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾಗ ಭಾರತ ಮಾತ್ರ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ ಇದಲ್ವಾ ಹೆಮ್ಮೆ ಪಡುವ ವಿಷಯ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ